ನಮಸ್ಕಾರ ಸ್ನೇಹಿತರೆ ಇದು ಸಿಲ್ವರ್ ಸ್ಕ್ರೀನ್ ನಾನು ರೇವಣ್ ಸಿದ್ದಗೌಡ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಶಾರ್ಟ್ ಫಿಲ್ಮದಿಂದ ಹೇಗೆ ಹಣವನ್ನು ಗಳಿಸ್ಬೌದು ಅನ್ನುವ ವಿಷಯದ ಮೇಲೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಪ್ರಶ್ನೆಯನ್ನು ನನ್ನ ಸ್ನೇಹಿತರು ಇನ್ಬಾಕ್ಸದಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಒಂದು ಶಾರ್ಟ್ ಫಿಲ್ಮನ್ನು ಮಾಡಿ ನಾವು ಹಣವನ್ನು ಗಳಿಸ್ಬೋದೇ ಅವಕಾಶ ಇದೆಯೇ ಹಾಗಾದರೆ ಹೇಗೆ ಹಣ ಗಳಿಸ್ಬೇಕು ಯಾವ ರೀತಿಯಾಗಿ ಹಣ ಗಳಿಸ್ಬೇಕು ಯಾವ ರೀತಿಯಾದಂಥ ಶಾರ್ಟ್ ಫಿಲ್ಮನ್ನು ಮಾಡಬೇಕು ಅನ್ನುವಂಥ ವಿಚಾರಗಳು ನಮ್ಮ ಮುಂದೆ ಇದಾವೆ ಸ್ನೇಹಿತರೆ ಸ್ನೇಹಿತರೆ ಶಾರ್ಟ್ ಫಿಲ್ಮ್ ಮಾಡೋದು ನಮ್ಮ ಹವ್ಯಾಸಕ್ಕಾಗಿ ಅಂಥೇಳಿ ನಾವು ಅಂದ್ಕೊಂಡ್ರೆ ಏನು ತೊಂದರೆ ಇಲ್ಲ ಶಾರ್ಟ್ ಫಿಲ್ಮ್ನಿಂದ ನಾವು ಯಾವ ರೀತಿಯಾಗಿ ಒಂದು ಬಿಗ್ ಸಿನಿಮಾವನ್ನ ತಯಾರು ಮಾಡಲಿಕ್ಕೆ ಒಂದು ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನುವಂಥ ವಿಷಯವನ್ನು ನಮಗೆ ಶಾರ್ಟ್ ಫಿಲ್ಮ್ ಕಲಿಸುತ್ತೆ ಒಂದು ಸಿನಿಮಾ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಪ್ರಾಕ್ಟಿಕಲ್ ಅನುಭವ ನಮ್ಗೆ ಬೇಕಾಗಿತ್ತಂತಂದ್ರೆ ನಾವು ಅತಿ ಅವಶ್ಯವಾಗಿ ಶಾರ್ಟ್ ಫಿಲ್ಮನ್ನು ಮಾಡಬೇಕು ಈ ಶಾರ್ಟ್ ಫಿಲ್ಮ್ ಮಾಡಿದಾಗ ನಮಗೆ ಒಂದಿಷ್ಟು ಹಣ ಖರ್ಚಾಗ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಂದು ಶಾರ್ಟ್ ಫಿಲ್ಮ್ಗಾಗಿ ಒಂದು ಕನಿಷ್ಠ ಅಂದರೂ ಒಂದು ಐವತ್ತು ಸಾವಿರ ರೂಪಾಯಿಗಳವರೆಗೆ ನಾವು ಖರ್ಚು ಮಾಡಬೇಕಾಗುತ್ತೆ ಅದು ಅನಿವಾರ್ಯ ಕೂಡ ಈ ಐವತ್ತು ಸಾವಿರ ರೂಪಾಯಿಯನ್ನು ಹೇಗೆ ತೆಗೆಯೋದು ಹಾಗಾದರೆ ಈ ಐವತ್ತು ಸಾವಿರ ರೂಪಾಯಿ ಹಾಕಿದ ನಂತರ ನಮಗೆ ಏನು ಬೆನಿಫಿಟ್ಟು ಈ ಐವತ್ತು ಸಾವಿರ ರೂಪಾಯಿ ನಮ್ಗೆ ಲಾಸಾ ಅನ್ನುವಂಥ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ ಸ್ನೇಹಿತರೆ ಈ ಐವತ್ತು ಸಾವಿರ ರೂಪಾಯಿ ಹಾಕಿ ಮಾಡಿದಂಥ ಶಾರ್ಟ್ ಫಿಲ್ಮು ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೇಳಿ ನಾವು ತಿಳ್ಕೊಬೇಕು ಸ್ನೇಹಿತರೆ ಈ ಐವತ್ತು ಸಾವಿರ ರೂಪಾಯಿ ಹಾಕಿದಂಥ ಹಣ ನಮಗೆ ಮುಂದೊಂದು ದಿನ ಕೊಡ್ಬೋದು ಕೊಡಲಿಕ್ಕಿಲ್ಲ ನಮ್ಮ ಒಂದು ಟ್ಯಾಲೆಂಟನ್ನು ಒಂದು ಕತೆ ಬರೆಯುವಂಥ ಟ್ಯಾಲೆಂಟು ಚಿತ್ರಕಥೆ ಬರೆಯುವಂಥ ಟ್ಯಾಲೆಂಟು ಹಾಗೆಯೇ ಕ್ಯಾಮ್ರಾ ಫೋಟೋಗ್ರಫಿ ಹಾಗೆಯೇ ಎಡಿಟಿಂಗು ಬ್ಯಾಕ್ ಮ್ಯೂಸಿಕ್ಕು ಎಲ್ಲ ಸಿನಿಮಾಕ್ಕೆ ಸಂಬಂಧಿಸಿದಂಥ ಎಲ್ಲ ಕ್ಷೇತ್ರಗಳಿಗೆ ನಾವು ಏನು ಟ್ಯಾಲೆಂಟನ್ನು ತೋರಿಸ್ತೇವೆ ನಮ್ಮ ಪ್ರತಿಭೆಯನ್ನು ಏನು ಹಾಕಿರೋ ಚಿತ್ರದಲ್ಲಿ ತೋರಿಸ್ತೇವೆ ಅದನ್ನು ನೋಡಿದಂಥ ಬೇರೆ ನಿರ್ಮಾಪಕರು ನಮಗೆ ಸಿನಿಮಾದಲ್ಲಿ ಅವಕಾಶ ಕೊಡುವಂಥ ಚಾನ್ಸ್ ಇದೆ ಈ ರೀತಿಯಾದಂಥ ಒಂದು ಬೆನಿಫಿಟ್ಟು ಹಾಗೇ ಸ್ನೇಹಿತರೆ ಈ ಒಂದು ಶಾರ್ಟ್ ಫಿಲ್ಮನ್ನು ನಾವು ಅಲ್ಲಿ ಅಥವಾ ಮೀಡಿಯಾಗಳಲ್ಲಿ ಹಾಕಿದಾಗ ನಮಗೆ ಯೂಟ್ಯೂಬ್ ಚಾನಲ್ದಿಂದ ನಮ್ಮ ಚಾನಲ್ ಸರಿಯಾಗಿ ಓಡ್ತೀವಿ ಅಂತಂದ್ರೆ ಕನಿಷ್ಠ ಒಂದು ಸಾವಿರ ಸಬ್ಸ್ಕ್ರೈಬರ್ ನಮಗಿದ್ರು ಅಂತಂದರೆ ಐದು ಸಾವಿರ ತಾಸುಗಳವರೆಗೆ ವಿವ ವ್ಯೂವರ್ಸ್ ಇದ್ದರೆ ನಮಗೆ ಒಂದು ದಿಂದ ಹಣನೂ ಕೂಡ ಬರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ನಾನು ಇನ್ನೊಂದು ನಿಮ್ಮ ಜೊತೆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಶಾರ್ಟ್ ಫಿಲ್ಮ್ ಅಂತಂದರೆ ನಾವು ಒಂದು ನಲ್ವತ್ತೈದು ಐವತ್ತು ಒಂದು ತಾಸಿನವರೆಗೆ ಒಂದು ಸ್ಕೂಲ್ ಮಕ್ಕಳಿಗಾಗಿ ಅದನ್ನು ನಾವು ಏನಾದರೂ ತೆಗೆ ಶೂಟ್ ಮಾಡಿ ಅಂಥ ಒಂದು ಕಥೆಯನ್ನು ಇಟ್ಕೊಂಡು ನಾವು ಸಿನಿಮಾ ಮಾಡಿ ಅಥವಾ ಒಂದು ಶಾರ್ಟ್ ಫಿಲ್ಮನ್ನು ಮಾಡಿ ಅದನ್ನು ನಾವು ಎಲ್ಲ ಸ್ಕೂಲ್ಗಳಿಗೆ ತೋರಿಸಲು ಅನುಮತಿಯನ್ನು ಪಡೆದುಕೊಂಡು ಎಲ್ಲ ಸ್ಕೂಲ್ಗಳಿಗೆ ತೋರಿಸಿ ಅಲ್ಲಿ ಕೂಡ ನಾವು ಹಣವನ್ನು ಮಾಡಬಹುದು ಮಕ್ಕಳಿಂದ ಸಂಗ್ರಹಿಸಿದಂಥ ಹತ್ತು ಹತ್ತು ರೂಪಾಯಿಗಳನ್ನು ನಾವು ಕಲೆಕ್ಟ್ ಮಾಡಿ ನಮ್ಮ ಒಂದು ಸಿನಿಮಾಕ್ಕೆ ಮಾಡಿದಂಥ ಶಾರ್ಟ್ ಫಿಲ್ಮಿಗೆ ಮಾಡಿದಂಥ ಹಣವನ್ನು ಕೂಡ ನಾವು ಮರಳಿ ಪಡಿಬೋದು ಸ್ನೇಹಿತರೆ ಅದಕ್ಕೆ ನಂದು ಒಂದು ಸಲಹೆ ಏನು ಅಂತಂದರೆ ಸ್ನೇಹಿತರ ಹದಿನೈದು ಇಪ್ಪತ್ತು ನಿಮಿಷ ಶಾರ್ಟ್ ಫಿಲ್ಮ್ ಮಾಡೋ ಬದಲಿ ಅದನ್ನೇ ಒಂದು ತಾಶ್ವರೆಗೆ ಮಾಡಿ ಅದು ಮಕ್ಕಳ ಒಂದು ಶೈಕ್ಷಣಿಕ ಒಂದು ಅವರ ಅನುಕೂಲಕ್ಕಾಗಿ ಅದು ಇತ್ತು ಅಂತಂದರೆ ನಮಗೆ ಶಿಕ್ಷಣ ಮೇಲಾಧಿಕಾರಿಗಳಿಂದ ಅನುಮತಿಯನ್ನು ಪಡೆದು ಸೆನ್ಸಾರ್ ಮಂಡಳಿಯಿಂದ ಅನುಮತಿಯನ್ನು ಪಡೆದು ಅದನ್ನು ಥಿಯೇಟರ್ಗಳಿಗೆ ಹಾಕಿ ಮಕ್ಕಳನ್ನು ಕೂಡ ಥಿಯೇಟರ್ಗಳಿಗೆ ಕರೆಸಿ ಅಲ್ಲಿ ಕೂಡ ನಾವು ಹಣವನ್ನು ಸಂಗ್ರಹಿಸ್ಬೋದು ಜೊತೆಗೆ ಶಾಲೆ ಶಾಲೆಗಳಿಗೂ ಕೂಡ ಹೋಗಿ ತೋರಿಸಿ ಅಲ್ಲಿ ಕೂಡ ಹಣವನ್ನು ಸಂಗ್ರಹಿಸ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಕೂಡ ನಾವು ಹಣವನ್ನು ಮಾಡಬಹುದು ಸಿನಿಮಾ ನಮಗೆ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂತಂದ್ರೆ ದೊಡ್ಡ ಬಜೆಟಿನ ಸಿನಿಮಾ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಕೇವಲ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಒಂದು ಒಂದು ತಾಸಿನ ಸಿನಿಮಾವನ್ನು ಮಾಡಿ ನಾವು ಅದನ್ನು ಸ್ಕೂಲ್ ಮಕ್ಕಳಿಗೆ ತೋರಿಸಿ ಅದು ಅವರ ಒಂದು ಅನುಕೂಲಕ್ಕೆ ಇರಬೇಕು ಅದು ಅವರು ಅದರಿಂದ ಕಲಿಯುವಂಥ ವಿಷಯವನ್ನು ಹೊಂದಿರಬೇಕು ಸ್ನೇಹಿತರೆ ಅವಾಗ ನಮಗೆ ಅಲ್ಲಿ ಆ ಸಿನಿಮಾ ತೋರಿಸಲು ಅನುಮತಿಯನ್ನು ಕೊಡ್ತಾರೆ ಸ್ನೇಹಿತರೆ ಹೀಗೆ ಒಂದು ಶಾರ್ಟ್ ಫಿಲ್ಮನ್ನು ನಾವು ಮಾಡಿದ ನಂತರ ಯಾವ ರೀತಿಯಾಗಿ ನಾವು ಹಣವನ್ನು ಗಳಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಸ್ನೇಹಿತರೆ ಅದಕ್ಕೆ ನೀವು ಶಾರ್ಟ್ ಫಿಲ್ಮ್ ಮಾಡೋರಾಗಿದ್ದರು ಅಂತಂದರೆ ನೀವು ಅತಿ ಅವಶ್ಯವಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಹೊಂದಿರಿ ಆ ಯೂಟ್ಯೂಬ್ ತ ಚಾನಲಲ್ಲಿ ನಿಮ್ಮ ಶಾರ್ಟ್ ಫಿಲ್ಮದ ವಿಡಿಯೋಗಳನ್ನು ಹಾಕಿ ನಿಮ್ಮ ಶಾರ್ಟ್ ಫಿಲ್ಮ್ಗಳು ಜನರಿಗೆ ಇಷ್ಟ ಆಯಿತು ಅಂತಂದರೆ ಎಲ್ಲರೂ ನೋಡ್ತಾರೆ ಆವಾಗ ನಿಮಗೆ ಯೂಟ್ಯೂಬ್ದಿಂದ ಹಣವೂ ಕೂಡ ಬರುತ್ತೆ ಸ್ನೇಹಿತರೆ ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಸಿನಿಮಾದಿಂದ ಹಣವನ್ನು ಹೇಗೆ ಗಳಿಸ್ತಾರೆ ಹೇಗೆ ಗಳಿಸ್ಬೋದು ಅನ್ನುವಂಥ ಮಾತನ್ನು ಕೂಡ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ನಾನು ಕೇವಲ ಶಾರ್ಟ್ ಫಿಲ್ಮ್ದಿಂದ ಹಣವನ್ನು ಹೇಗೆ ಗಳಿಸುವುದು ಅನ್ನುವಂಥ ವಿಷಯದ ಮೇಲೆ ನಾನು ಇಲ್ಲಿ ಮಾತಾಡಿದ್ದೇನೆ ಸ್ನೇಹಿತರೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಏನಾದರೂ ನಾವು ಇವತ್ತು ಒಂದು ಬೆಳೆಯನ್ನು ಬೀಜ ಊರಿದೀವಿ ಅಂತಂದರೆ ಆ ಒಂದು ಬೀಜ ಬೆಳ ಸಸಿಯಾಗಿ ಬೆಳೆದು ನಮಗೆ ಫಲ ಕೊಡಲು ಹಲವಾರು ವರ್ಷಗಳು ಟೈಮನ್ನು ತೆಗೆದುಕೊಳ್ಳುತ್ತೆ ಹಾಗೆ ಸ್ನೇಹಿತರೆ ನಾವು ಒಂದು ಶಾರ್ಟ್ ಫಿಲ್ಮನ್ನು ಇವತ್ತಿನ ದಿವಸ ಮಾಡಿದ್ದೆ ಅಂತಂದರೆ ಲಾಭ ಇಟ್ಕೊಂಡು ಮಾಡೋದಕ್ಕಿಂತ ನಮ್ಮ ಒಂದು ಟ್ಯಾಲೆಂಟನ್ನು ಸಲಾಗಿ ಆ ಶಾರ್ಟ್ ಫಿಲ್ಮನ್ನು ಮಾಡಿದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ಮುಂದೊಂದು ದಿನ ನಮಗೆ ಯಾವುದೇ ಬೇರೆ ರೀತಿಯಾಗಿ ಅದು ನಮಗೆ ಫಲವನ್ನು ಕೊಡುವಂಥ ಅಥವಾ ಲಾಭವನ್ನು ತಂದು ಕೊಡುವಂಥ ಸಂಗತಿ ಇದರಲ್ಲಿದೆ ಸ್ನೇಹಿತರೆ ಅದಕ್ಕೆ ನಾವು ಇಲ್ಲಿ ಜಸ್ಟ್ ಹಾಕಿದಂಥ ದುಡ್ಡು ಇವತ್ತೇ ವಾಪಸ್ ಬರಬೇಕು ಅನ್ನುವಂಥ ಮನಸ್ಥಿತಿ ನಮ್ಮದಾಗಿತ್ತಂತಂದರೆ ಇದು ಸಾಧ್ಯ ಇಲ್ಲದ ಮಾತು ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ನಾನು ಹೇಳೋದು ಅಂತಂತಂದರೆ ಶಾರ್ಟ್ ಫಿಲ್ಮ್ಗಳನ್ನ ಮಾಡಿ ನಿಮ್ಮ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡಿ ಆ ಟ್ಯಾಲೆಂಟ್ ನೋಡಿದಂಥ ಬೇರೆ ನಿರ್ಮಾಪಕರು ನಿಮಗೆ ಅವಕಾಶ ಕೊಟ್ಟರೆ ನಿಮ್ಮ ಒಂದು ಹಾಕಿದಂಥ ಬಂಡವಾಳಕ್ಕೆ ನಿಮಗೆ ಬೇರೆ ರೀತಿಯಾಗಿ ಲಾಭ ಸಿಗುವಂಥ ಚಾನ್ಸು ಇದೆ ಸ್ನೇಹಿತರೆ ಹಾಗೆ ಮಕ್ಕಳ ಚಿತ್ರ ಮಾಡಿ ಅವರು ಮಕ್ಕಳಿಗೂ ಕೂಡ ಅದರಿಂದ ಅನುಕೂಲ ಆಗುತ್ತೆ ನಿಮಗೂ ಕೂಡ ಅದರಿಂದ ಎಕನಾಮಿಕಲ್ ಆಗಿ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿನಿಮಾದಿಂದ ಹಣವನ್ನು ಹೇಗೆ ಮಾಡೋದು ಅದನ್ನೊಂದು ಬಿಸ್ನೆಸ್ ಟೈಪ್ ಯಾವ ರೀತಿಯಾಗಿ ನಾವು ನೋಡಬೇಕು ಅನ್ನುವಂಥ ವಿಷಯದ ಮೇಲೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಹಾಗೆ ನನ್ನ ಚಾನಲಿಗೆ ವಿಸಿಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮಗೆ ಬೇಕಾದಂಥ ವಿಷಯವನ್ನು ಇನ್ಬಾಕ್ಸಲ್ಲಿ ಬರೀರಿ ಸ್ನೇಹಿತರೆ ಆ ವಿಷಯಕ್ಕೆ ಸಂಬಂಧಿಸಿದಂಥ ವಿಡಿಯೋವನ್ನು ನಾನು ಮತ್ತೆ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಎಲ್ಲರಿಗೆ ಬೆಳಗಿನ ಶುಭೋದಯಗಳು ನಮಸ್ಕಾರ ಸ್ನೇಹಿತರೆ